ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಕಳೆದ ಎರಡು ಮೂರು ದಿನಗಳಿಂದ ಒಂದು ಟಾಪಿಕ್ ಸಾಕಷ್ಟು ಸುದ್ದಿಯಲ್ಲಿದೆ. ಅದೇನು ಅಂತಂದರೆ, ಯು ಎಸ್ ಎ ಇಂಡಿಯಾದಿಂದ 216 ಬಿಲಿಯನ್ ಡಾಲರ್ಷ್ಟು ಸಾಲವನ್ನು ತೆಗೆದುಕೊಂಡಿದೆ ಅಂತ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ಯು ಎಸ್ ಎಗೆ ಯಾಕೆ ಸಾಲವನ್ನು ಕೊಡ್ತು, ಅಥವಾ ಇವತ್ತು ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೂ ಕೂಡ ಯು ಎಸ್ ಎ ಇಂಡಿಯಾದಿಂದ ಯಾಕೆ ಇಷ್ಟರ ಮಟ್ಟಿಗೆ ಸಾಲವನ್ನು ತೆಗೆದುಕೊಳ್ತು, ಮತ್ತು ಈ ಎಂಟೈರ್ ಡಿಸ್ಕಷನಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇರುವಂಥ ಪಾಯಿಂಟ್ಸ್ಗಳು ಯಾವ್ಯಾವು ಇವೆಲ್ಲವನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಟಾಪಿಕ್ ಕರೆಂಟ್ ಅಫೇರ್ಸ್ ಆಗಿದ್ರೂ ಕೂಡ ಈ ಡಿಸ್ಕಷನಲ್ಲಿ ನಮಗೆ ಬಳಕೆಗೆ ಬರುವಂಥ ಟರ್ಮಿನಾಲಜಿಗಳು ಏನಿದಾವೆ ಇವುಗಳು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದವೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಈ ವಿಡಿಯೋದ ಅಂತ್ಯದಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಕ್ವೆಶನ್ಗಳನ್ನು ಕೊಡಲಾಗಿದೆ, ಅವುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಟರ್ಮಿನಾಲಜಿಗಳನ್ನು ಎಷ್ಟರ ಮಟ್ಟಿಗೆ ಯು ಪಿ ಎಸ್ ಸಿ ಫೋಕಸ್ ಮಾಡಿದೆ ಅಂತ. ಸೊ ಟಾಪಿಕನ್ನು ಶುರು ಮಾಡೋಣ. ಮೊದಲಿಗೆ ಯು ಎಸ್ ಎ ಇಂಡಿಯಾದಿಂದ ಯಾಕೆ ಅಷ್ಟರ ಮಟ್ಟಿಗೆ ಸಾಲವನ್ನು ತೆಗೆದುಕೊಳ್ತು, ಅಥವಾ ಇಂಡಿಯಾ ಯು ಎಸ್ ಎಗೆ ಯಾಕೆ ಸಾಲವನ್ನು ಕೊಡ್ತು. ಅದನ್ನು ಜನರಲ್ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಪಬ್ಲಿಕ್ ಡೆಪ್ಟ್, ಯಾವುದೇ ಒಂದು ಗೌರ್ಮೆಂಟನ್ನು ತೆಗೆದುಕೊಳ್ಳಿ ಆ ಗೌರ್ಮೆಂಟ್ ಸಾಲವನ್ನು ಮಾಡಿಯೇ ಮಾಡಿರುತ್ತೆ. ಯಾಕೆಂತಂದರೆ ಬಜೆಟಲ್ಲಿ ಯಾವಾಗಲೂ ಖರ್ಚು ಮತ್ತು ಆದಾಯ ಎರಡು ಈಕ್ವಲ್ ಆಗಿ ಇರೋದಿಲ್ಲ, ಖರ್ಚನ್ನು ಹೆಚ್ಚು ಮಾಡ್ತಾ ಇರುತ್ತೆ ಗೌರ್ಮೆಂಟ್. ಆ ಒಂದು ಖರ್ಚು ಹೆಚ್ಚಿರಬೇಕಾದ್ರೆ ಆಗಿರುವಂಥ ಕೊರತೆ ಏನಿದೆ ಅದನ್ನು ತುಂಬಿಸಲಿಕ್ಕೆ ಯೂಶಲಿ ಗೌರ್ಮೆಂಟ್ಗಳು ಸಾಲವನ್ನು ತೆಗೆದುಕೊಳ್ತಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾವನ್ನೇ ತೆಗೆದುಕೊಂಡಿದ್ದೆ ಆದರೆ ನಾವು ಬಜೆಟಲ್ಲಿ ಅಬ್ಸರ್ವ್ ಮಾಡಿದ್ವಿ, ನಮ್ಮ ಬಜೆಟಿನ ಸೈಜ್ ಬಂದು 34 ಲ್ಯಾಕ್ ಕ್ರೋರ್ ಇತ್ತು. ಆದರೆ ಇದರಲ್ಲಿ 1/3 ಅಂದರೆ 36% ಅಷ್ಟು ನಾವು ಸಾಲವನ್ನೇ ತೆಗೆದುಕೊಳ್ತಾ ಇದ್ದೀವಿ. ಜೊತೆಗೆ ಬಜೆಟಲ್ಲಿ ಇನ್ನೊಂದು ಪಾಯಿಂಟನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಅದೇನು ಅಂತಂದರೆ 34 ಲ್ಯಾಕ್ ಕ್ರೋರ್ ರುಪೀಸ್ ಅಷ್ಟು ಖರ್ಚನ್ನು ಮಾಡ್ತಿದ್ರು ಕೂಡ ಬಜೆಟಲ್ಲಿ. ಈ 34 ಲ್ಯಾಕ್ ಕ್ರೋರ್ ರುಪೀಸಲ್ಲಿ 20% ಕೇವಲ ಈ ಹಿಂದಿನ ಗೌರ್ಮೆಂಟ್ಗಳು ತೆಗೆದುಕೊಂಡಿರುವಂಥ ಸಾಲಕ್ಕೆ ಬಡ್ಡಿಯ ರೂಪದಲ್ಲಿ ಕಟ್ತಾ ಇದೆ ಅಂತ. ಸೊ ಒಟ್ಟಾರೆಯಾಗಿ ಒಂದು ಪಾಯಿಂಟ್ ನಮಗೆ ಅರ್ಥ ಆಯಿತು, ಗೌರ್ಮೆಂಟ್ಗಳು ಬಜೆಟಲ್ಲಿ ಕೊರತೆಯನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ ಸಾಲವನ್ನು ಮಾಡ್ತವೆ ಅಂತ. ಯು ಎಸ್ ಎ ಎಷ್ಟರ ಮಟ್ಟಿಗೆ ಸಾಲ ಮಾಡ್ತಾ ಇದೆ ಅಂತಂದರೆ, ಯು ಎಸ್ ಎಯ ಜಿ ಡಿ ಪಿ ಬಂದು ಅರೌಂಡ್ $23 ಟ್ರಿಲಿಯನ್ ಇದೆ. $23 ಟ್ರಿಲಿಯನ್ ಅಷ್ಟು ಜಿ ಡಿ ಪಿ ಇದ್ದರೆ ಇವತ್ತು ಯು ಎಸ್ ಎಯ ಸಾಲ ಎಷ್ಟಿದೆ ಅಂತಂದರೆ $29 ಟ್ರಿಲಿಯನ್ ಅಷ್ಟು ಸಾಲ ಇದೆ. ಯು ಎಸ್ ಎಯ ಸಾಲ ಅದರ ಜಿ ಡಿ ಪಿಗಿಂತನೂ ಹೆಚ್ಚಿನದಾಗಿ ಇದೆ. ಅದೇ ಇಂಡಿಯಾದ ಕೇಸಲ್ಲಿ ಇಂಡಿಯಾದ ಜಿ ಡಿ ಪಿ ಬಂದು $3 ಟ್ರಿಲಿಯನ್ ಅಷ್ಟು ಇದೆ. ಈ ಜಿ ಡಿ ಪಿಗೆ ಕಂಪೇರ್ ಮಾಡ್ಕೊಂಡಿದೆ ಆದರೆ ನಮ್ಮ ಸಾಲ 70% ಇದೆ, ಅಪ್ರಾಕ್ಸಿಮೇಟ್ಲಿ 70% ಇದೆ. ಆದರೆ COVID-19 ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಇದು ಇನ್ನೂ ಹೆಚ್ಚಾಗಿರುವಂತಹ ಸಾಧ್ಯತೆ ಇದೆ. ಎಕ್ಸಾಕ್ಟ್ ನಂಬರ್ಸ್ಗಳು ನಮ್ಮ ಮುಂದೆ ಇಲ್ಲ. ಸೊ ಈಗ ಇರುವಂತಹ ಡೇಟಾದಲ್ಲೇ ನಾವು ಮುಂದುವರಿಯೋದಾದ್ರೆ ಇಂಡಿಯಾದಲ್ಲಿ ಎಷ್ಟು ಸಾಲ ಇದೆ ಅಂತಂದ್ರೆ 70% ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ ಅಂತ ನಾವು ಕರಿತೀವಿ. ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ ಅಂತಂದ್ರೆ ಒಂದು ಜಿ ಡಿ ಪಿಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದರೆ, ನಮ್ಮ ದೇಶದ ಜಿ ಡಿ ಪಿಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದರೆ ಸಾಲ ಎಷ್ಟಿದೆ ಅನ್ನುವಂಥ ಅನುಪಾತವನ್ನು ಈ ಒಂದು ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ ಹೇಳುತ್ತೆ. ನಮ್ಮ ಜಿ ಡಿ ಪಿಗೆ ಕಂಪೇರ್ ಮಾಡ್ಕೊಂಡಿದ್ದರೆ ಗೌರ್ಮೆಂಟ್ ಮಾಡಿರುವಂಥ ಸಾಲ 70% ಇದೆ ಅಪ್ರಾಕ್ಸಿಮೇಟ್ಲಿ. ಈ 70%ಅಲ್ಲಿ 50%ನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಕೇಂದ್ರ ಸರ್ಕಾರವೇ ಮಾಡಿದೆ, ಉಳಿದಿರುವಂಥ 20% ಅಪ್ರಾಕ್ಸಿಮೇಟ್ಲಿ ಎಲ್ಲ ರಾಜ್ಯಗಳು ಸೇರಿಕೊಂಡು ಮಾಡ್ಕೊಂಡಿದ್ದಾವೆ. ಅಂದರೆ ಎಲ್ಲ ರಾಜ್ಯಗಳ ಸಾಲವನ್ನು ಸೇರಿಸಿದ್ದೆ ಆದರೆ 20% ಆಫ್ ದಿ ಜಿ ಡಿ ಪಿ ಆಗುತ್ತೆ. ಬರೀ ಸೆಂಟ್ರಲ್ ಗೌರ್ಮೆಂಟ್ ಇದೇ ತಗೊಂಡಿದ್ದೆ ಆದರೆ ಅಪ್ರಾಕ್ಸಿಮೇಟ್ಲಿ 50% ಆಗುತ್ತೆ. ಎಕ್ಸಾಕ್ಟ್ ನಂಬರ್ಸ್ ಎಲ್ಲ ಅಪ್ರಾಕ್ಸಿಮೇಟ್ಲಿ ನೀವು ನೆನ್ಪಿಟ್ಕೊಂಡ್ರು ಸಾಕಾಗುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಪಾಯಿಂಟ್ ಅಂತೂ ನಮಗೆ ಕ್ಲಿಯರ್ ಆಯಿತು. ಅದೇನು ಅಂತಂದರೆ ಗೌರ್ಮೆಂಟ್ಗಳು ಸಾಲವನ್ನು ಮಾಡ್ತವೆ ಬಜೆಟಲ್ಲಿ. ಈ ಸಾಲವನ್ನು ಇಂಡಿಯಾ ಎಷ್ಟು ಮಾಡಿದೆ ಅಂತಂದರೆ ತನ್ನ ಜಿ ಡಿ ಪಿಗೆ ಕಂಪೇರ್ ಮಾಡ್ಕೊಂಡಿದೆ ಅಂದರೆ 70% ಸಾಲವನ್ನು ಮಾಡಿದೆ. ಅದರಲ್ಲಿ ಹೆಚ್ಚಿನ ಶೇರ್ ಕೇಂದ್ರ ಸರ್ಕಾರದ್ದೇ ಇದೆ. ಈ ಪಾಯಿಂಟ್ ನಮಗೆ ಕ್ಲಿಯರ್ ಆಯಿತು. ಇಲ್ಲಿ 70% ಏನಿದೆಯಲ್ಲ ಡೆಪ್ಟ್ ಟು ಜಿ ಡಿ ಪಿ ರೇಷಿಯೋ, ಇದನ್ನು ಕಡಿಮೆ ಮಾಡಬೇಕು ಅಂತ ಎನ್ ಕೆ ಸಿಂಗ್ ಕಮಿಟಿ ಹೇಳುತ್ತೆ. ಎನ್ ಕೆ ಸಿಂಗ್ ಕಮಿಟಿ ಅನ್ನೋದು ಕನ್ಫ್ಯೂಸ್ ಆಗಬೇಡಿ, ಎನ್ ಕೆ ಸಿಂಗ್ ಅವರೇ ಇವತ್ತು 15th Finance Commission ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದ್ದರಿಂದ ಈ ಎನ್ ಕೆ ಸಿಂಗ್ ಕಮಿಟಿಯನ್ನು FRBM ರಿವ್ಯೂ ಕಮಿಟಿ ಅಂತ ಕೂಡ ಹೆಸರನ್ನು ಬರ್ಕೊಂಡಿರಿ. ನಮ್ಮ ಬಜೆಟ್ ಮತ್ತು ಸಾರ್ವಜನಿಕ ಹಣಕಾಸಿಗೆ ಸಂಬಂಧಪಟ್ಟಂತ ಒಂದು ಕಾಯ್ದೆ FRBM ಆಕ್ಟ್ ಇದೆಯಲ್ಲ, ಅದನ್ನು ರಿವ್ಯೂ ಮಾಡಲಿಕ್ಕೆ ಅಂತ ಎನ್ ಕೆ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿತ್ತು. FRBM ರಿವ್ಯೂ ಕಮಿಟಿ ಅಂತ ಕೂಡ ಕರೀತಾರೆ, ಅಥವಾ ಸಿಂಪಲ್ ಆಗಿ ಎನ್ ಕೆ ಸಿಂಗ್ ಕಮಿಟಿ ಅಂತ ಕೂಡ ಕರೀತಾರೆ. 15th Finance Commission ಕೂಡ ಅಧ್ಯಕ್ಷತೆಯನ್ನು ವಹಿಸಿರೋದು ಎನ್ ಕೆ ಸಿಂಗ್ ಅವರೇ. ಆದ್ದರಿಂದ ಕನ್ಫ್ಯೂಸ್ ಆಗಬೇಡಿ. FRBM ರಿವ್ಯೂ ಕಮಿಟಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ಸಾಲ ಇವತ್ತು 70% ಇದೆಯಲ್ಲ ಜಿ ಡಿ ಪಿಗೆ ಕಂಪೇರ್ ಮಾಡಿದ್ದಾದರೆ ಇದನ್ನು 60%ಗೆ ಇಳಿಸಬೇಕು. ಸೆಂಟ್ರಲ್ ಗೌರ್ಮೆಂಟು ಏನು 50% ಶೇರನ್ನು ಇಟ್ಕೊಂಡಿದೆಯಲ್ಲ ಅದನ್ನು 40%ಗೆ ಇಳಿಸಬೇಕು. ಉಳಿದಂತೆ ಸ್ಟೇಟ್ಗಳು 20%ಗಿಂತನೂ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇದೆ. ಈ ಸ್ಟೇಟ್ಗಳು ಒಟ್ಟಾರೆಯಾಗಿ ತೆಗೆದುಕೊಂಡಿರುವಂಥ ಸಾಲವನ್ನು ನಾವು ನೋಡಿದ್ದೆ ಆದರೆ ಅದನ್ನು 20% ಆಫ್ ದಿ ಜಿ ಡಿ ಪಿಗೆ ಲಿಮಿಟ್ ಮಾಡಬೇಕು ಅಂತ ಈ ಕಮಿಟಿ ಹೇಳುತ್ತೆ. ಇದು ಒಟ್ಟಾರೆಯಾಗಿ ನಮ್ಮ ಸಾಲದ ಪ್ರೊಫೈಲು. ಆದರೆ ಈ ಸಾಲವನ್ನು ಗೌರ್ಮೆಂಟ್ ತೆಗೆದುಕೊಳ್ತಾ ಇದೆ ಅಂತಂದರೆ ಸಾಲವನ್ನು ಗೌರ್ಮೆಂಟು ನಮ್ಮ ದೇಶದಲ್ಲಿ ನಮ್ಮ ಜನತೆಯಿಂದನಾದರೂ ತೆಗೆದುಕೊಳ್ಬಹುದು, ಬ್ಯಾಂಕ್ಗಳಿಂದ ಜನತೆಯಿಂದ ಈ ಸಾಲವನ್ನು ತೆಗೆದುಕೊಳ್ಬಹುದು, ಇಲ್ಲವಾ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನಾದರೂ ತೆಗೆದುಕೊಳ್ಬಹುದು. ಅಂದರೆ ಹೇಗೆ ಬಾಂಡ್ಗಳನ್ನು ರಿಲೀಸ್ ಮಾಡಿ ನಮ್ಮ ಕಡೆಯಿಂದ ಬ್ಯಾಂಕ್ಗಳ ಕಡೆಯಿಂದ ಜನತೆಗಳ ಕಡೆಯಿಂದ ಸಾಲವನ್ನು ತೆಗೆದುಕೊಳ್ಳುತ್ತೋ ಗೌರ್ಮೆಂಟು, ಅದೇ ರೀತಿಯಾಗಿ ಬಾಂಡ್ಗಳನ್ನು ವಿಶ್ವ ಮಾರುಕಟ್ಟೆಯಲ್ಲಿ ರಿಲೀಸ್ ಮಾಡಿ ಎಕ್ಸ್ಟರ್ನಲ್ ಡೆಪ್ಟನ್ನು ಬಾಹ್ಯ ಸಾಲವನ್ನು ಕೂಡ ತೆಗೆದುಕೊಳ್ಳಬಹುದು ಗೌರ್ಮೆಂಟ್.
ಗೌರ್ನಮೆಂಟು. ಆದರೆ ಗೌರ್ನಮೆಂಟ್ ಆಫ್ ಇಂಡಿಯಾ ಇಲ್ಲಿಯವರೆಗೂ ಈ ಬಾಹ್ಯ ಸಾಲವನ್ನು ಹೆಚ್ಚಾಗಿ ಬಳಕೆ ಮಾಡಿಲ್ಲ, ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಕ್ಕೆ ನಮಗೆ ಇಲ್ಲಿರುವಂಥ ಫ್ಯಾಕ್ಟ್ಗಳೇ ಸಾಕ್ಷಿಯಾಗಿದ್ದಾವೆ. ಈ ಫ್ಯಾಕ್ಟು, ಈ ಟೇಬಲ್ ಏನಿದೆ, ಇದು RBIನ ವೆಬ್ಸೈಟಿಂದ ತೆಗೆದುಕೊಂಡಿರೋದು. ಎಂಟೈರ್ ಟೇಬಲನ್ನು ನೋಡಬೇಡಿ, ಜಸ್ಟ್ ಇಲ್ಲಿ ಮಾರ್ಕ್ ಮಾಡಿರುವಂಥ ಪಾಯಿಂಟ್ಗಳನ್ನು ಮಾತ್ರನೇ ನೋಡಿ, ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ RBI ಡೇಟಾವನ್ನು ಕೊಡುತ್ತೆ. ಈ ಟೇಬಲಲ್ಲಿ ಎರಡು ಪಾಯಿಂಟ್ಗಳನ್ನು ನಾವು ಅಬ್ಸರ್ವ್ ಮಾಡಬೇಕು. ಅದೇನು ಅಂತಂದರೆ, ಒಟ್ಟಾರೆಯಾಗಿ ಇಂಡಿಯಾ, ನಮ್ಮ ದೇಶ ತೆಗೆದುಕೊಂಡಿರುವಂಥ ಎಕ್ಸ್ಟರ್ನಲ್ ಡೆಪ್ಟ್ ಅಥವಾ ಬಾಹ್ಯ ಸಾಲ ಏನಿದೆ, ಅದರಲ್ಲಿ ಒಂದಷ್ಟು ಭಾಗ ಗೌರ್ನಮೆಂಟ್ ತೆಗೆದುಕೊಂಡಿರುವಂಥ ಸಾಲ ಬರುತ್ತೆ, ಇನ್ನೊಂದಷ್ಟು ಭಾಗ ನಾನ್ ಗೌರ್ನಮೆಂಟ್ ಡೆಪ್ಟ್ ಅಂದರೆ ಸರ್ಕಾರೇತರ ಸಂಸ್ಥೆಗಳು ತೆಗೆದುಕೊಂಡಿರುವಂಥ ಸಾಲಗಳು ಬರ್ತವೆ. ಒಟ್ಟಾರೆಯಾಗಿ ನಮ್ಮ ದೇಶಕ್ಕೆ ಹೊರಗಿನಿಂದ ಹರಿದು ಬರುವಂಥ ಸಾಲ ಒಂದಷ್ಟು ಗೌರ್ನಮೆಂಟಿನ ಕಡೆಯಿಂದ ತೆಗೆದುಕೊಂಡಿರುವುದು ಆಗಿರುತ್ತೆ, ಇನ್ನೊಂದು ಗೌರ್ನಮೆಂಟ್ ಅಲ್ಲದೇ ಇರುವಂಥ ಸಂಸ್ಥೆಗಳು ತೆಗೆದುಕೊಂಡಿರುವಂಥ ಸಾಲ ಆಗಿರುತ್ತೆ. ಈಗ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಯಾರು ಎಷ್ಟು ಸಾಲವನ್ನು ತೆಗೆದುಕೊಳ್ತಿದ್ದಾರೆ, ಯಾರು ಎಷ್ಟು ಬಾಹ್ಯ ಸಾಲವನ್ನು ತೆಗೆದುಕೊಳ್ತಿದ್ದಾರೆ ಅಂತ ನಮ್ಮ GDPಗೆ ಕಂಪೇರ್ ಮಾಡ್ಕೊಂಡಿದೆ ಅಂದರೆ, ಗೌರ್ನಮೆಂಟ್ ಡೆಟ್ ಬಂದು ಕೇವಲ 4.3% ಮಾತ್ರನೇ 2018. ಇದು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ, ಆದರೆ 2020 ಜೂನ್ನಲ್ಲಿ ಈಗ RBI ಹೇಳ್ತಾ ಇದೆ ಕೇವಲ 3.9% ಮಾತ್ರನೇ ಇದೆ ಅಂತ. ಅಂದರೆ 5%ಗಿಂತ ಜಾಸ್ತಿ ಆಗಿಲ್ಲ ನಮ್ಮ ಗೌರ್ನಮೆಂಟ್ ತೆಗೆದುಕೊಂಡಿರುವಂಥ ಬಾಹ್ಯ ಸಾಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದರೆ, RBI ಹೇಳುತ್ತೆ ನಮ್ಮ ದೇಶ ತೆಗೆದುಕೊಂಡಿರುವಂಥ ಬಾಹ್ಯ ಸಾಲ ಎಷ್ಟಿದೆ ಅಂತಂದರೆ, GDPಗೆ ಕಂಪೇರ್ ಮಾಡ್ಕೊಂಡಿದೆ ಅಂದರೆ 20% ಇತ್ತು 2018. ಇದು ಇನ್ಕ್ರೀಸ್ ಆಗಿ ಈಗ ಸದ್ಯಕ್ಕೆ 21% ಆಗಿದೆ ಅಂತ. ಅಂದರೆ ಬಾಹ್ಯ ಸಾಲ ಇನ್ಕ್ರೀಸ್ ಆಗಿದೆ, ಆದರೆ ಗೌರ್ಮೆಂಟ್ ಏನು ಹೆಚ್ಚಾಗಿ ತೆಗೆದುಕೊಂಡಿಲ್ಲ. ಅಂದರೆ ಆ್ಯಕ್ಚುಲಿ ಯಾರು ತಗೊಂಡಿದ್ದಾರೆ ಅದಕ್ಕೆ ಇಲ್ಲಿರುವಂಥ ಡೇಟಾವನ್ನು ನಾವು ಅಬ್ಸರ್ವ್ ಮಾಡಬೇಕು. ನಾನ್ ಗೌರ್ನಮೆಂಟಲ್ ಡೆಪ್ಟ್ ಅಂತ ಏನಿದೆಲ್ಲ, ಇದು 15.9% ಅಫ್ ದಿ GDP ಇತ್ತು 2018-19 ಸಾಲಿನಲ್ಲಿ. ಇದು ಇನ್ಕ್ರೀಸ್ ಆಗ್ತಾ ಬಂದಿದೆ. ಇದರ ಬಗ್ಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯ ವೆಬ್ಸೈಟ್ಗೆ ಹೋಗಿದ್ದೆ ಅಂದರೆ ಒಂದು PDF ನಮಗೆ ಸಿಗುತ್ತೆ. ಇಂಡಿಯಾದ ಬಾಹ್ಯ ಸಾಲದ ಬಗ್ಗೆ ಒಂದು ರಿಪೋರ್ಟನ್ನು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಪಬ್ಲಿಷ್ ಮಾಡಿದೆ. ಈ ರಿಪೋರ್ಟಲ್ಲಿ ಕೆಲವೊಂದು ಫ್ಯಾಕ್ಟ್ಗಳು ಇದ್ದಾವೆ, ಈ ಫ್ಯಾಕ್ಟ್ಗಳನ್ನು ನಾವೀಗ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲಿ ಮೊದಲನೇ ಪಾಯಿಂಟ್, ಈಗಾಗಲೇ ನಾವು ನೋಡಿದ್ವಿ ನಮ್ಮ ಬಾಹ್ಯ ಸಾಲ GDPಗೆ ಕಂಪೇರ್ ಮಾಡಿದ್ದಿದ್ರೆ ಎಷ್ಟಿದೆ ಅಂತಂದರೆ ಅರೌಂಡ್ 21% ಇದೆ. ಆದರೆ ಇದರಲ್ಲಿ ಗೌರ್ಮೆಂಟಿನ ಸಾಲ ಎಷ್ಟಿದೆ, ಲೆಸ್ ದೆನ್ 5% ಅಂತ ನೋಡಿದ್ವಿ. ಅಂದರೆ ಉಳಿದಿರುವಂಥ ಸಾಲವನ್ನು ಯಾರು ತೆಗೆದುಕೊಳ್ತಿದ್ದಾರೆ, ಯಾರು ತೆಗೆದುಕೊಳ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಫ್ಯಾಕ್ಟ್ ಹೇಳ್ತಾ ಇದೆ. ನಮ್ಮ ಬಾಹ್ಯ ಸಾಲದಲ್ಲಿ ಅತಿ ದೊಡ್ಡ ಕಾಂಪೊನೆಂಟ್ ಯಾವುದು ಅಂತಂದರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್. ಅಂದರೆ ನಮ್ಮಲ್ಲಿರುವಂಥ ಸಂಸ್ಥೆಗಳು, ಕಂಪನಿಗಳು, ಫ್ಯಾಕ್ಟರಿಗಳು ಏನಿದಾವೆ, ಇವುಗಳು ಬೇರೆ ಕಡೆಯಿಂದ, ಬೇರೆ ದೇಶದಿಂದ ಸಾಲವನ್ನು ತೆಗೆದುಕೊಳ್ತಾ ಇದ್ದಾವೆ. ಇದನ್ನು ನಾವು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಅಂತ ಕರಿತೀವಿ. ಅದರ ಹೆಸರೇ ಹೇಳ್ತಾ ಇದೆ, ಎಕ್ಸ್ಟರ್ನಲ್. ಎಕ್ಸ್ಟರ್ನಲ್ ಅಂತಂದರೆ ಬಾಹ್ಯದಿಂದ ನಾವು ತೆಗೆದುಕೊಳ್ತಾ ಇರೋದು, ಆದರೆ ಕಮರ್ಷಿಯಲ್ ಬಾರೋಯಿಂಗ್ ಇದು ಗೌರ್ಮೆಂಟಿನ ಬಾರೋಯಿಂಗ್ ಅಲ್ಲ, ಗೌರ್ಮೆಂಟ್ ತೆಗೆದುಕೊಂಡಿರುವಂಥ ಸಾಲ ಅಲ್ಲ. ಆದ್ದರಿಂದ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗೇ ಇವತ್ತು ನಮ್ಮ ದೇಶದ ಬಾಹ್ಯ ಸಾಲದ ಅತಿ ದೊಡ್ಡ ಕಾಂಪೊನೆಂಟ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ 37% ಅಷ್ಟು ಇದೆ. ಇದಾದ ನಂತರ ನಾನ್ ರೆಸಿಡೆಂಟ್ ಡೆಪಾಸಿಟ್ ಅಂತ 27% ಅಷ್ಟು ಇದೆ. ಇದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಈಗ ನಾವು ವಾಪಸ್ ಟಾಪಿಕ್ ಡಿಸ್ಕಷನ್ಗೆ ಬರೋಣ. ಟಾಪಿಕ್ ಡಿಸ್ಕಷನಲ್ಲಿ ನಾವು ನೋಡ್ತಾ ಇದ್ವಿ ಪ್ರತಿಯೊಂದು ಸರ್ಕಾರವು, ಅಂದರೆ ಪ್ರತಿಯೊಂದು ದೇಶವು ಸಾಲವನ್ನು ತೆಗೆದುಕೊಳ್ಳುತ್ತೆ ಬಡ್ಜೆಟ್ಟಿನ ಭಾಗವಾಗಿ. ಆ ಸಾಲವನ್ನು ತನ್ನ ದೇಶದಲ್ಲಿ ಆದರೂ ತೆಗೆದುಕೊಳ್ಳಬಹುದು, ಎಕ್ಸ್ಟರ್ನಲ್ ಡೆಪ್ಟ್ ಬಾಹ್ಯ ಸಾಲವಾಗಿ ಆದರೂ ತೆಗೆದುಕೊಳ್ಳಬಹುದು. ಇಂಡಿಯಾದ್ದು ಎಕ್ಸ್ಟರ್ನಲ್ ಡೆಪ್ಟ್ ಎಷ್ಟಿದೆ ಅನ್ನೋದನ್ನು ನಾವು ಅನಲೈಸ್ ಮಾಡಿದ್ವಿ. ಅದೇ ರೀತಿಯಾಗಿ USA ದೇಶ ಕೂಡ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು ಹೊಂದಿದೆ. ಬೇರೆ ಬೇರೆ ದೇಶಗಳಿಂದ USA ಕೂಡ ಸಾಲವನ್ನು ತೆಗೆದುಕೊಳ್ಳುತ್ತೆ. USAಯ ಸಾಲ ಏನಿದೆ, ಇದು ತನ್ನ GDPಗಿಂತನೂ ಜಾಸ್ತಿ ಇದೆ. ಈ ಸಾಲದಲ್ಲಿ 2/3 ಆಫ್ ದಿ ಸಾಲವನ್ನು USA ತನ್ನ ದೇಶದಿಂದನೇ ಮಾಡ್ಕೊಳ್ತಾ ಇದೆ. ತನ್ನ ದೇಶದಲ್ಲಿರುವಂತಹ ಬ್ಯಾಂಕ್ಗಳಿಂದ ಮತ್ತು ಇತರ ಸಂಸ್ಥೆಗಳಿಂದ ಸಾಲವನ್ನು ತೆಗೆದುಕೊಳ್ತಾ ಇದೆ. ಆದರೆ ಉಳಿದಿರುವಂತಹ 1/3 ಸಾಲವನ್ನು ಎಕ್ಸ್ಟರ್ನಲ್ ಡೆಪ್ಟಿನ ರೂಪದಲ್ಲಿ ತೆಗೆದುಕೊಳ್ತಾ ಇದೆ. ಯಾವ ರೀತಿಯಾಗಿ ಇಂಡಿಯಾದ ಗೌರ್ಮೆಂಟ್ ಲೆಸ್ ದ್ಯಾನ್ 5% ಎಕ್ಸ್ಟರ್ನಲ್ ಡೆಪ್ಟ್ ಆಗಿ ತೆಗೆದುಕೊಳ್ತಿದೆಯಲ್ಲ, ಅದೇ ರೀತಿಯಾಗಿ USAನ ನಾವು ನೋಡಿದ್ದೆ USA ತೆಗೆದುಕೊಂಡಿರುವಂತಹ ಸಾಲದಲ್ಲಿ 1/3 ಸಾಲ ಎಕ್ಸ್ಟರ್ನಲ್ ಡೆಪ್ಟ್ ಆಗಿದೆ. ಇಲ್ಲಿ ಎಕ್ಸ್ಟರ್ನಲ್ ಡೆಪ್ಟಿನ ಇಂಪಾರ್ಟೆನ್ಸ್ ಏನು, ಯಾಕೆ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು ಜಾಸ್ತಿ ತಗೊಳ್ಬೇಕು ಅಥವಾ ಯಾಕೆ ತೆಗೆದುಕೊಳ್ಬಾರ್ದು ಅನ್ನೋದಂದ್ರೆ, ಮೊದಲಿಗೆ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು ಯೂಶಲಿ ಗೌರ್ಮೆಂಟ್ಗಳು ಜಾಸ್ತಿ ಯಾಕೆ ತೆಗೆದುಕೊಳ್ತವೆ ಅಂತಂದ್ರೆ, ಅತಿ ಕಡಿಮೆ ಬಡ್ಡಿ ದರದಲ್ಲಿ ಆ ಸಾಲಗಳು ಸಿಗ್ತವೆ ಅದಕ್ಕೋಸ್ಕರ. USA ಇವತ್ತು ಸಾಲವನ್ನು ತೆಗೆದುಕೊಳ್ಳೋದು ಕೇವಲ 2-3% ಬಡ್ಡಿ ದರದಲ್ಲಿ. ಅದೇ ಇಂಡಿಯಾದಲ್ಲಿ, ಇಂಡಿಯಾದ ಗೌರ್ಮೆಂಟ್ ಇವತ್ತು ಇಂಡಿಯಾದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನು, ಟ್ರೆಜರಿ ಬಿಲ್ಗಳನ್ನು ರಿಲೀಸ್ ಮಾಡೋದು 78% ಬಡ್ಡಿ ದರದಲ್ಲಿ. ಅಂದರೆ 78% ಬಡ್ಡಿ ದರದಲ್ಲಿ ಇಂಡಿಯಾದ ಗೌರ್ಮೆಂಟ್ ಸಾಲವನ್ನು ತೆಗೆದುಕೊಳ್ತಾ ಇದೆ. ಇಷ್ಟು ಹೆಚ್ಚಿನ ಬಡ್ಡಿ ದರ ಇದ್ರೂ ಕೂಡ ಇಂಡಿಯನ್ ಗೌರ್ಮೆಂಟ್ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು, ಬಾಹ್ಯ ಸಾಲವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ, ಯಾಕೆ ಅಂತಂದರೆ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು ನಾವು ಜಾಸ್ತಿ ತೆಗೆದುಕೊಳ್ತಾ ಹೋಗಿದ್ದೆ ಆದರೆ ವಲ್ನರಬಿಲಿಟಿ ಜಾಸ್ತಿ ಆಗುತ್ತೆ. ಮುಂದೊಂದು ದಿನ ನಾವು ಸಾಲವನ್ನು ಮರುಪಾವತಿ ಮಾಡ್ತಿರ್ಬೇಕಾದ್ರೆ, ಇನ್ ಕೇಸ್ ಅದೇ ಸಮಯದಲ್ಲಿ ನಮ್ಮ ಎಕಾನಮಿಯಲ್ಲಿ ಡಾಲರ್ಗಳು ಲಭ್ಯ ಇಲ್ಲ ಅಂತಂದರೆ, ನಮ್ಮ ಎಕಾನಮಿಯಲ್ಲಿ ವಿದೇಶಿ ವಿನಿಮಯ ಸಂಗ್ರಹ ಏನಾದರೂ ಕಡಿಮೆ ಇದೆ ಅಂತ ಆದರೆ, ಆ ಸಂದರ್ಭದಲ್ಲಿ ಸಾಲವನ್ನು ಮರುಪಾವತಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ
ಡಾಲರ್ ಅನ್ನು ನಾವು ಪ್ರಿಂಟ್ ಮಾಡಲಿಕ್ಕೆ ಆಗುದಿಲ್ಲ. ಅದೇ ನಾವು ಡೊಮೆಸ್ಟಿಕ್ ಸಾಲವನ್ನು ತೆಗೆದುಕೊಂಡಿದ್ದೆ ಆದರೆ, ನಮ್ಮದೇ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಂಡಿದ್ದೆ ಆದರೆ ಸಾಲ ಮರುಪಾವತಿ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ರೂಪಿಯನ್ನ ಪ್ರಿಂಟ್ ಮಾಡಿ ಆದರೂ ಕೊಡಬಹುದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿಯವರೆಗೂ ಇಂಡಿಯಾದಲ್ಲಿ ಮೈಂಡ್ ಸೆಟ್ ಹೇಗಿತ್ತು ಅಂತಂದ್ರೆ, ಹೆಚ್ಚಿನದಾಗಿ ಆಂತರಿಕ ಸಾಲವನ್ನೇ ಮಾಡಿಕೊಳ್ಳೋಣ, ಬಾಹ್ಯ ಸಾಲ ಬೇಡ ಅನ್ನುವಂತ ಮೈಂಡ್ ಸೆಟ್ ಇತ್ತು. ಆದರೆ ಈಗ ಸದ್ಯಕ್ಕೆ ಗವರ್ನಮೆಂಟ್ ಈ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತಾ ಇದೆ. ಗವರ್ನಮೆಂಟ್ ಹೇಳುತ್ತೆ ಇಂಡಿಯಾಕ್ಕೆ ಇವತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಿದೆ, ಸಾಲ ಹೆಚ್ಚಾಗಿ ಬೇಕಾಗಿದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಇರುವಂತ ಲಿಕ್ವಿಡಿಟಿ ದ್ರವ್ಯತೆಯನ್ನ ಪ್ರೈವೇಟ್ ಸೆಕ್ಟರ್ಗೆ ಸಿಗುವಂತೆ ಮಾಡಿ, ಪ್ರೈವೇಟ್ ಸೆಕ್ಟರ್ಗೆ ಸಾಲ ಸೌಲಭ್ಯಗಳು ಸುಲಭವಾಗಿ ಸಿಗುವಂತೆ ಮಾಡಿ, ಗವರ್ನಮೆಂಟಿನ ಸಾಲದ ಅವಶ್ಯಕತೆ ಏನಿದೆ ಅದಕ್ಕೋಸ್ಕರ ಗವರ್ನಮೆಂಟ್ ಎಕ್ಸ್ಟರ್ನಲ್ ಡೆಪ್ಟ್ಗಳನ್ನ ಬಳಕೆ ಮಾಡಿಕೊಳ್ಳಿಕ್ಕೆ, ಬಾಹ್ಯ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಇನ್ಮುಂದೆ ಪ್ರಯತ್ನ ಪಡುತ್ತೆ ಅಂತ ಬಜೆಟ್ ಅಲ್ಲಿ ಆಗಾಗಿ ಕಳೆದ 2 ವರ್ಷಗಳಿಂದ ಮೆನ್ಷನ್ ಮಾಡ್ತಾ ಇದೆ ಗವರ್ನಮೆಂಟ್. ಸೊ ಒಟ್ಟಾರೆಯಾಗಿ ಒಂದು ಪಾಯಿಂಟ್ ಅಂತೂ ನಮಗೆ ಕ್ಲಿಯರ್ ಆಯಿತು, ಇಂಡಿಯಾದಲ್ಲಿ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು ಕಡಿಮೆ ಇದೆ. ಆದರೆ ಯು ಎಸ್ ಎಯಲ್ಲಿ ಹಾಗಲ್ಲ. ಯು ಎಸ್ ಎಯ 1/3 ಭಾಗ ಏನಿದೆ ಸಾಲದ್ದು ಅದರಲ್ಲಿ ಎಕ್ಸ್ಟರ್ನಲ್ ಡೆಪ್ಟೇ ಆಗಿದೆ, ಬಾಹ್ಯದಿಂದ ತೆಗೆದುಕೊಂಡಿರುವಂತಹ ಸಾಲವೇ ಆಗಿದೆ. ಈ ಸಾಲವನ್ನ ಯು ಎಸ್ ಎ ತನ್ನ ಕಡೆಯಿಂದ ಬಾಂಡ್ಗಳನ್ನು ರಿಲೀಸ್ ಮಾಡಿ ತೆಗೆದುಕೊಳ್ಳುತ್ತೆ. ಯು ಎಸ್ ಎ ರಿಲೀಸ್ ಮಾಡುವಂತಹ ಈ ಬಾಂಡ್ಗಳನ್ನ ಟ್ರೆಜರಿ ಬಿಲ್ಗಳು ಅಂತ ಕರಿತೀವಿ. ಈ ಟ್ರೆಜರಿ ಬಿಲ್ಗಳು, ಅಮೆರಿಕದ ಈ ಟ್ರೆಜರಿ ಬಿಲ್ಗಳು ವಿಶ್ವ ಮಾರುಕಟ್ಟೆಯಲ್ಲಿ ಇವತ್ತು ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಹೂಡಿಕೆ ಮಾಡಬೇಕು ಅಂತಂದ್ರೆ ಸೇಫೆಸ್ಟ್ ಹೂಡಿಕೆಯ ಆಪ್ಷನ್ಗಳು ಆಗಿದಾವೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಟ್ರೆಜರಿ ಬಿಲ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಈಗ ಇಂಡಿಯಾ ಕೂಡ ಇನ್ವೆಸ್ಟ್ ಮಾಡಿದೆ, ಅದರ ಬಗ್ಗೆ ನಂತರ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಯು ಎಸ್ ಎ ತೆಗೆದುಕೊಂಡಿರುವಂತಹ ಸಾಲವನ್ನು ನಾವು ನೋಡೋದಾದ್ರೆ, ಯು ಎಸ್ ಎಗೆ ಅತಿ ಹೆಚ್ಚಿನದಾಗಿ ಯಾರು ಸಾಲವನ್ನು ಕೊಟ್ಟಿರೋದು ಯಾರು ಅಂತಂದ್ರೆ, ಮೊದಲಿಗೆ ಜಪಾನ್ ದೇಶ ಇದೆ. ಜಪಾನ್ ಎಷ್ಟರ ಮಟ್ಟಿಗೆ ಯು ಎಸ್ ಎಗೆ ಸಾಲವನ್ನು ಕೊಟ್ಟಿದೆ ಅಂತ ಈ ಮ್ಯಾಪ್ ಅಲ್ಲಿ ನೀವು, ಈ ಒಂದು ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮೊದಲಿಗೆ ಜಪಾನ್ ಇದೆ, ಇದಾದ ನಂತರ ಚೈನಾ ಇದೆ, ಇದಾದ ನಂತರ ಯುಕೆ, ಐರ್ಲೆಂಡ್ ಎಲ್ಲ ದೇಶಗಳು ಬರ್ತವೆ. ನಾವು ಈಗ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇಂಡಿಯಾ ಯು ಎಸ್ ಎಗೆ ಸಾಲವನ್ನು ಕೊಟ್ಟಿದೆ ಅಂತ ಇಂಡಿಯಾದ ಸ್ಥಾನ ಎಷ್ಟು ಕೆಳಗಿದೆ ಅಂತ ಈ ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಯು ಎಸ್ ಎ ಗವರ್ನಮೆಂಟ್ ತನಗೆ ಅಂತ ಸಾಲವನ್ನು ತೆಗೆದುಕೊಳ್ಳುತ್ತಲ್ಲ, ಅದರಲ್ಲಿ ಒಂದಷ್ಟು ಬಾಹ್ಯ ಸಾಲವನ್ನು ಇಂಡಿಯಾದಿಂದ ಕೂಡ ತೆಗೆದುಕೊಂಡಿದೆ. ಈಗ ಯು ಎಸ್ ಎ ತಾನು ಬಾಹ್ಯ ಸಾಲವನ್ನು ತೆಗೆದುಕೊಳ್ತಿರ್ಬೇಕಾದ್ರೆ ಬೇರೆ ಬೇರೆ ದೇಶಗಳಿಂದ ಸಾಲವನ್ನು ತೆಗೆದುಕೊಳ್ತಾ ಇರ್ತಲ್ಲ, ಅದೇ ರೀತಿಯಾಗಿ ಇಂಡಿಯಾದಿಂದನೂ ಒಂದಷ್ಟು ಸಾಲವನ್ನು ತೆಗೆದುಕೊಂಡಿದೆ. ಆದರೆ ಇಂಡಿಯಾ ಯಾಕೆ ಯು ಎಸ್ ಎಗೆ ಸಾಲವನ್ನು ಕೊಡ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಒಂದು ಬಾರಿ ನಾವು ಫೋರೆಕ್ಸ್ ರಿಸರ್ವ್ ಅನ್ನ, ವಿದೇಶಿ ವಿನಿಮಯ ಸಂಗ್ರಹವನ್ನು ಅಬ್ಸರ್ವ್ ಮಾಡಬೇಕು. ಇತ್ತೀಚೆಗೆ ನಾವು ನೋಡಿದ್ವಿ ಫೋರೆಕ್ಸ್ ರಿಸರ್ವ್ ಅನ್ನೋದು $500 billion ಅನ್ನ ಕ್ರಾಸ್ ಮಾಡ್ತು ಅಂತ. ಇಂಡಿಯಾದ ಮಾಡರ್ನ್ ಇಂಡಿಯಾದ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ಇಂಡಿಯಾದ ವಿದೇಶಿ ವಿನಿಮಯ ಸಂಗ್ರಹ $500 billion ಜಾಸ್ತಿ ಆಯ್ತು. ಈಗ ಈ ಫೋರೆಕ್ಸ್ ರಿಸರ್ವ್ ಅಲ್ಲಿ ಯಾವ ಯಾವ ಅಂಶಗಳು ಇದಾವೆ ಅಂತ ಈಗಾಗಲೇ ನಾವು ಸಾಕಷ್ಟು ಬಾರಿ ಅನಲೈಸ್ ಮಾಡಿದೀವಿ. ಜಸ್ಟ್ ಒಂದು ಬಾರಿ ರೀಕಾಲ್ ಮಾಡ್ಕೊಳ್ಳೋಣ. ನಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ 4 ಅಂಶಗಳು ಬರ್ತವೆ. ಒಂದು ಫಾರಿನ್ ಕರೆನ್ಸಿ ಅಸೆಟ್. ಫಾರಿನ್ ಕರೆನ್ಸಿ ಅಸೆಟ್ ಅಂತಂದ್ರೆ ಡಾಲರ್ ಆಗಿರಬಹುದು, ಪೌಂಡ್ ಆಗಿರಬಹುದು, ಯುರೋ ಆಗಿರಬಹುದು, ಎಲ್ಲ ರೀತಿಯ ಫಾರಿನ್ ಕರೆನ್ಸಿಗಳು ನಮ್ಮ ಹತ್ತಿರ ಇರ್ತವೆ. ಅದೇ ರೀತಿಯಾಗಿ ಗೋಲ್ಡ್ ಇರುತ್ತೆ, ನಂತರ ಎಸ್ ಡಿ ಆರ್ ಇರುತ್ತೆ, ನಂತರ IMF ನ ರಿಸರ್ವ್ ಟ್ರಾನ್ಸ್ಫರ್ ಪೊಸಿಷನ್ ಅಂತ ಇರುತ್ತೆ. ಎಲ್ಲದರ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ರಿಂದ ಮತ್ತೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋದು ಬೇಡ. ಜಸ್ಟ್ ಒಂದು ಟ್ರೆಂಡ್ ಅನ್ನ ನೆನ್ಪಿಟ್ಕೊಳ್ಳಿ, ಅತಿ ಹೆಚ್ಚು ನಮ್ಮಲ್ಲಿ ವಿದೇಶಿ ವಿನಿಮಯ ಸಂಗ್ರಹ ಇರೋದು ಫಾರಿನ್ ಕರೆನ್ಸಿ ಅಸೆಟ್ನ ರೂಪದಲ್ಲಿ. ಇದಾದ ನಂತರ ಗೋಲ್ಡ್ ಬರುತ್ತೆ, ನಂತರ ರಿಸರ್ವ್ ಟ್ರಾನ್ಸ್ಫರ್ ಪೊಸಿಷನ್ ಬರುತ್ತೆ, ನಂತರ SDR ಬರುತ್ತೆ. ಈಗ ನಾವು ಡಿಸ್ಕಷನ್ ಮಾಡಲಿಕ್ಕೆ ಹೊರಟಿರೋದು ನಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಒಂದು ಭಾಗ ಆಗಿರುವಂತಹ ಫಾರಿನ್ ಕರೆನ್ಸಿ ಅಸೆಟ್ ಅನ್ನ. ಯಾಕೆ ಅಂತಂದ್ರೆ ಈ ಫಾರಿನ್ ಕರೆನ್ಸಿ ಅಸೆಟ್ ಅಲ್ಲೇ ನಾವು ಡಿಸ್ಕಸ್ ಮಾಡಲಿಕ್ಕೆ ಅಂತ ಹೊರಟಿರುವಂತಹ ಯು ಎಸ್ ಎಗೆ ಕೊಟ್ಟಿರುವಂತಹ ಸಾಲ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಫೋರೆಕ್ಸ್ ರಿಸರ್ವ್ ಇವತ್ತು $500 billion ಇದೆ ಅಂತಂದ್ರೆ, ಇಷ್ಟು ಡಾಲರ್ ಅನ್ನ ಅಥವಾ ಇಷ್ಟು ಫೋರೆಕ್ಸ್ ರಿಸರ್ವ್ ಅನ್ನ RBI ತನ್ನ ಹತ್ತಿರನೇ ಇಟ್ಕೊಳ್ಳೋದಿಲ್ಲ. ಒಂದಷ್ಟನ್ನ USA ಸೆಕ್ಯೂರಿಟಿಗಳಲ್ಲಿ, ಒಂದಷ್ಟನ್ನ UK ದೇಶದ ಸೆಕ್ಯೂರಿಟಿಗಳಲ್ಲಿ, ಒಂದಷ್ಟನ್ನ ಬೇರೆ ಬೇರೆ ರೂಪದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುತ್ತೆ. ಆದಾಯವನ್ನು ಗಳಿಸಬೇಕು ಅನ್ನುವಂತ ಉದ್ದೇಶದಿಂದ ಅಲ್ಲ, ಕೆಲವೊಂದು ಸೇಫ್ ಸೆಕ್ಯೂರಿಟಿಗಳಲ್ಲಿ, ಫಾರ್ ಎಕ್ಸಾಂಪಲ್ USA ಟ್ರೆಜರಿ ಬಿಲ್, ಇಂಥ ಬಿಲ್ಗಳಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ಈ ಫಾರಿನ್ ಕರೆನ್ಸಿ ಅಸೆಟ್ ಅನ್ನ ಸೇಫ್ ಆಗಿ ಕಾಪಾಡಬೇಕಲ್ಲ ಅದಕ್ಕೋಸ್ಕರ. ಸೊ RBI ತನ್ನ ಹತ್ತಿರ ಇರುವಂತ ಈ ವಿದೇಶಿ ವಿನಿಮಯ ಸಂಗ್ರಹವನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇರುತ್ತೆ. ಫಾರಿನ್ ಕರೆನ್ಸಿ ಅಸೆಟ್ಗಳನ್ನೇ ತೆಗೆದುಕೊಂಡಿದೆ ಆದ್ರೆ ಈ ಟೇಬಲ್ ಅಲ್ಲಿ RBI ಹೇಳ್ತಾ ಇದೆ ಅತಿ ಹೆಚ್ಚಿನದಾಗಿ ಸೆಕ್ಯೂರಿಟೀಸ್ಗಳಲ್ಲೇ ಇನ್ವೆಸ್ಟ್ ಮಾಡ್ತಾ ಇದೆ RBI. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿರುವಂತಹ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಲ್ಲಿ 59% ಅಷ್ಟು RBI ಸೆಕ್ಯೂರಿಟಿಗಳಲ್ಲೇ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸೆಕ್ಯೂರಿಟಿಗಳಲ್ಲಿ USA ಟ್ರೆಜರಿ ಬಿಲ್ ಕೂಡ ಬರುತ್ತೆ. ಆದ್ದರಿಂದ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ USA ಟ್ರೆಜರಿ ಬಿಲ್ ಅಲ್ಲಿ. USA ನಮ್ಮ ಹತ್ತಿರ ಸಾಲವನ್ನ ಕೇಳಿದೆ ಅನ್ನೋದಕ್ಕಿಂತ, ನಾವು ನಮ್ಮ ಹತ್ತಿರ ಇರುವಂತಹ ವಿದೇಶಿ ವಿನಿಮಯ ಸಂಗ್ರಹವನ್ನ USA ಟ್ರೆಜರಿ ಬಿಲ್ ಅಲ್ಲಿ, ಅದು ಸಾಕಷ್ಟು ಸೇಫ್ ಟೂಲ್ ಅನ್ನುವ ಕಾರಣಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇದೀವಿ, ಈಗ ಆರ್ಟಿಕಲ್ಗಳು ಹೇಳ್ತಾ ಇದಾವೆ, $216 billion ಅಷ್ಟು ಇಂಡಿಯಾ ಇನ್ವೆಸ್ಟ್ ಮಾಡಿದೆ. ಇಂಡಿಯಾ ಸಾಲವನ್ನ ಕೊಟ್ಟಿದೆ USA ಗೆ. ಯಾವ ರೂಪದಲ್ಲಿ? USA ಟ್ರೆಜರಿ ಬಿಲ್ಗಳಲ್ಲಿ ಇನ್ವೆಸ್ಟ್ ಮಾಡುವುದರ ಮುಖಾಂತರವಾಗಿ.
ಈ ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ನಾಮಿನಲ್ GDP ಟರ್ಮ್ಸ್ ಅಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಎಕಾನಮಿ ಯಾವುದು ಅಂತಂದ್ರೆ USA ಆಗಿದೆ. ಎರಡನೆಯದು ಚೈನಾ ಆಗಿದೆ, ಮೂರನೆಯದು ಜಪಾನ್, ನಾಲ್ಕನೆಯದು ಜರ್ಮನಿ, ಐದನೆಯದು UK, ಆರನೆಯದು ಇಂಡಿಯಾ ಆಗಿದೆ. ಅಂದ್ರೆ ಆರನೇ ಸ್ಥಾನದಲ್ಲಿ ಇದೆ ಇಂಡಿಯಾ. ಇಂಡಿಯಾ ತನ್ನ ಕಡೆಯಿಂದ USAಗೆ ಅರೌಂಡ್ $216 billion ಅಷ್ಟು ಸಾಲವನ್ನ ಕೊಟ್ಟಿದೆ ಅನ್ನೋದಕ್ಕಿಂತ USAಯ ಟ್ರೆಜರಿ ಬಿಲ್ಗಳಲ್ಲಿ ಇಂಡಿಯಾ ಇನ್ವೆಸ್ಟ್ ಮಾಡಿದೆ. ಇಂಡಿಯಾದ GDP ಬಂದು ಅರೌಂಡ್ $2.59 trillion, ಅಂದ್ರೆ $3 trillion ಕಡಿಮೆ ಇದೆ. ಆದರೆ ಇದನ್ನು ನಾವು ಇನ್ಕ್ರೀಸ್ ಮಾಡಬೇಕು ಎಷ್ಟರ ಮಟ್ಟಿಗೆ ಅಂತಂದರೆ 2024-25 ಸಾಲಿನ ಹೊತ್ತಿಗೆ ನಮ್ಮ GDPಯನ್ನು $5 trillion GDPಯಾಗಿ ಮಾಡಬೇಕು ಅನ್ನುವಂಥ ಗುರಿಯನ್ನು ಕೂಡ ನಾವು ಹೊಂದಿದ್ದೀವಿ. ಇಷ್ಟು ನಮಗೆ ಓವರಾಲ್ ಈ ಟಾಪಿಕ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಈ ಡಿಸ್ಕಷನಿಂದ ನಿಮಗೆ ಇಂಡಿಯಾ ಯಾಕೆ USAಗೆ ಸಾಲವನ್ನು ಕೊಟ್ಟಿದೆ ಅಥವಾ ಇಂಡಿಯಾ ಯಾಕೆ USAಯ ಟ್ರೆಜರಿ ಬಿಲ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಈ ಒಂದು ಪಾಯಿಂಟ್ ಅರ್ಥ ಆಗಿದ್ರೆ ಸಾಕು. ಆದರೆ ಈ ಎಂಟೈರ್ ಡಿಸ್ಕಷನಲ್ಲಿ ನಾವು ಬಳಕೆ ಮಾಡಿರುವಂಥ ಟರ್ಮಿನಾಲಜಿಗಳು ಏನಿದಾವೆ, ಈ ಟರ್ಮಿನಾಲಜಿಗಳು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದ್ದಾವೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಫೋರೆಕ್ಸ್ ರಿಸರ್ವಿನ ಬಗ್ಗೆ. ಫೋರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಏನೇನಿರುತ್ತೆ ಅಂತ ಇದರ ಬಗ್ಗೆ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಒಂದು ಡೈರೆಕ್ಟ್ ಕ್ವೆಶನ್ ಅನ್ನೇ ಕೇಳಿದೆ. ಅದೇ ರೀತಿಯಾಗಿ ನಾವು ಡಿಸ್ಕಷನ್ನ ಮಧ್ಯದಲ್ಲಿ ಪಬ್ಲಿಕ್ ಡೆಪ್ಟ್ ಅನ್ನು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಗವರ್ನಮೆಂಟ್ ತೆಗೆದುಕೊಂಡಿರುವಂಥ ಸಾಲವನ್ನು ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಇಂಡಿಯಾದ ಗವರ್ನಮೆಂಟ್ ತೆಗೆದುಕೊಂಡಿರುವಂಥ ಸಾಲ ಎಷ್ಟಿದೆ, ಡೆಪ್ಟ್ ಟು GDP ರೇಷಿಯೋ ಎಷ್ಟಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ನೀವು ಅಬ್ಸರ್ವ್ ಮಾಡಬಹುದು. 2018 ಪ್ರಿಲಿಮ್ಸ್ ಅಲ್ಲಿ UPSC ಕೇಳಿರುವಂತಹ ಕ್ವೆಶನ್ ಇದು. ಅದೇ ವರ್ಷ ಅಂದ್ರೆ 2018 ಪ್ರಿಲಿಮ್ಸ್ ಅಲ್ಲೇ ಈ ಕ್ವೆಶನ್ ಬಂದಿದೆ. ಈ ಕ್ವೆಶನ್ಗೆ ಬೇಕಾಗಿರುವಂತಹ ಎಲ್ಲ ಪಾಯಿಂಟ್ ಗಳನ್ನ ಈ ವಿಡಿಯೋದಲ್ಲೇ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್, ಸ್ಟೇಟ್ಮೆಂಟ್ ನಂಬರ್ 1 ಹೇಳುತ್ತೆ ಇಂಡಿಯಾದ ಬಾಹ್ಯ ಸಾಲದಲ್ಲಿ ಮೆಜಾರಿಟಿ ಗವರ್ನಮೆಂಟೇ ತೆಗೆದುಕೊಂಡಿದೆ ಅಂತ. ಇಲ್ಲ ಅಂತ ನಾವು ಈಗಾಗಲೇ ನೋಡಿದ್ವಿ. ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಏನು 21% ಅಷ್ಟು ಇದೆ, ಇದರಲ್ಲಿ 5%ಗಿಂತನೂ ಕಡಿಮೆ ಗವರ್ನಮೆಂಟ್ ತೆಗೆದುಕೊಂಡಿರುವಂತಹ ಸಾಲ ಇದೆ ಅಂತ ನಾವು ಈಗಾಗಲೇ ನೋಡಿದ್ವಿ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಇಂಡಿಯಾದ ಎಕ್ಸ್ಟರ್ನಲ್ ಡೆಪ್ಟ್ ಬಂದು US ಡಾಲರಲ್ಲೇ ಇದೆ. ಎಲ್ಲ ಎಕ್ಸ್ಟರ್ನಲ್ ಡೆಪ್ಟು ಅಂದರೆ ಎಲ್ಲ ಬಾಹ್ಯ ಸಾಲ US ಡಾಲರಲ್ಲೇ ಇದೆ ಅಂತ. ಇಲ್ಲ, ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಅಂತಂದ್ರೆ ನಾವು ಫಾರಿನ್ ಕರೆನ್ಸಿ ಅಸೆಟ್ಟಿನ ಜೊತೆಗೆ ಇತರ ಅಂಶಗಳನ್ನು ಕೂಡ ನಾವು ನೋಡಿದ್ವಿ. ಗೋಲ್ಡ್ ಇದೆ ಅಂತ ನೋಡಿದ್ವಿ, SDR ಇದೆ ಅಂತ ನೋಡಿದ್ವಿ, ರಿಸರ್ವ್ ಟ್ರಾನ್ಸ್ಫರ್ ಪೊಸಿಷನ್ ಇದೆ ಅಂತ ನೋಡಿದ್ವಿ. ಸೊ ಒಟ್ಟಾರೆಯಾಗಿ ಈ ಕ್ವೆಶನ್ಗೆ ಬೇಕಾಗಿರುವಂತಹ ಎಲ್ಲ ಪಾಯಿಂಟ್ಗಳನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ 2020 ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಈ ಕ್ವೆಶನ್ ಅನ್ನ ಅಬ್ಸರ್ವ್ ಮಾಡಿ. ಈ ಕ್ವೆಶನ್ ಅಲ್ಲಿ ಬಳಕೆ ಮಾಡಿರುವಂತಹ ಈ ಟರ್ಮಿನಾಲಜಿ ಏನಿದೆ, ರಿಸರ್ವ್ ಟ್ರಾಂಚ್ ಅಂತ, ಇದನ್ನ ಕೂಡ ನಾವು ಡಿಸ್ಕಷನ್ ಅಲ್ಲಿ ಬಳಕೆ ಮಾಡಿದ್ವಿ. ಆದ್ದರಿಂದ ಈ ಡಿಸ್ಕಷನ್ ನ ಆಧಾರದ ಮೇಲೆ ಇಲ್ಲಿ ಪ್ರಾಕ್ಟೀಸ್ಗೆ ಅಂತ ಕೊಟ್ಟಿರುವಂತಹ ಈ 4 ಕ್ವೆಶನ್ ಗಳಿಗೆ, ಈ 4 UPSC ಪ್ರಿಲಿಮ್ಸ್ ಕ್ವೆಶನ್ ಗಳಿಗೆ ನಿಮ್ಮ ಕಡೆಯಿಂದ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. 2 ಡೇಸ್ ನ ನಂತರ ರೈಟ್ ಆನ್ಸರ್ ಅನ್ನ ಪಿನ್ ಮಾಡಲಾಗುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.